ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಮ್ ಆರ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ. ಹುಬ್ಬಳ್ಳಿಯ ಬಿ ಕಾಲೇಜಿನಲ್ಲಿ ನಿರಂಜನ ಹಿರೇಮಠ ಅವರ ಮಗಳ ಮೇಲೆ ಆದ ಅನಾಹುತಕ್ಕೆ ಖಂಡಿಸಿ ಹುಬ್ಬಳ್ಳಿಯ ಸಮಸ್ತ ಮುಸ್ಲಿಂ ಬಾಂಧವರು ಹಾಗೂ ಗುರುಗಳ ಸಮಾವೇಶ ಹಾಗೂ ಮಶಾಯಕೆ ಕೌನ್ಸಿಲ್ ಹಾಗೂ ಉಲ್ಮಾಯ ಕೌನ್ಸಿಲ್ ಹಾಗೂ ಮುಸ್ಲಿಂ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಈ ಸಂದರ್ಭದಲ್ಲಿ ನಿರಂಜನ ಹಿರೇಮಠ ಅವರ ಮನೆಗೆ ಬಂದು ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ AM ಹಿಂಡಸ್ಗಿರಿ ಸಾಹೇಬರು, ಅಂಜುಮನ್ ಇಸ್ಲಾಂ ಹುಬ್ಳಿ ಹಾಗೂ ಹಜರ ಸೈಯದ್ ತಾಜುದ್ದೀನ್ ಪೀರಾ ಖಾದ್ರಿ ಹಾಗೂ ನಿಯಾಜ್ ಆಲಂ ಸಹಾಬ್ ಹಾಗೂ ಇರ್ಷಾದ್ ಬಳ್ಳಾರಿ ಉರ್ಫ್ ಬಲ್ಲಾಸೇಟ್, ಅಲ್ತಾಫ್ ಹಳ್ಳೂರ್, ಡಾಕ್ಟರ್ ಅಬ್ದುಲ್ ಕರೀಂ ಸಹಾಬ್, ಬಶೀರ್ ಅಹಮದ್ ಗುಡ್ಮಾಲ್, ಇಲಿಯಾಸ್ ಮನಿಯಾರ್ ಹಾಗೂ ಎಲ್ಲ ಹಾಲಿ ಅಂಜುಮನ್ ಎಲ್ಲ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಂದು ನಾವು ಹುಬ್ಬಳ್ಳಿ ನಗರದ ಎಲ್ಲ ಮಸೂತಿಗಳ ಪೇಶಿಮಾಮ್ಗಳು, ಮೌಲ್ವಿಗಳು ಮತ್ತು ದರ್ಗಾದ ಸೂಫಿ ಸಂತರು, ಹುಬ್ಬಳ್ಳಿ ನಗರದ ಅಂಜುಮನ್ ಇಸ್ಲಾಂ ಸಂಸ್ಥೆಯ ನೇತೃತ್ವದಲ್ಲಿ ನಾವು ನಮ್ಮ ಸಹೋದರಿಯಾದ ನೇಹಾ ನಿರಂಜನ್ ಹಿರೇಮಠ ಅವರಿಗೆ ಮನೆಗೆ ಬಂದು ಸಾಂತ್ವನ ಹೇಳಿದ್ದೇವೆ. ಇಂಥ ದುಃಖದ ಸಮಯದಲ್ಲಿ ನಾವು ಇವರ ಜೊತೆಗಿದ್ದೇವೆ ಮತ್ತು ನಾವು ಈ ಒಂದು ಕೃತ್ಯವನ್ನು, ಪೈಶಾಚಿಕ ಕೃತ್ಯವನ್ನು ಮತ್ತು ಈ ಅಮಾನುಷ ಕೃತ್ಯವನ್ನು ನಾವು ಖಂಡನೆ ಮಾಡುತ್ತೇವೆ ಮತ್ತು ನಿಂದಿಸುತ್ತೇವೆ. ಇನ್ನೊಂದು ವಿಷಯವೇನೆಂದರೆ, ಇಂತಹ ಕೃತ್ಯಗಳು ಮರುಕಳಿಸಬಾರದೆಂದರೆ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದ ನಮ್ಮ ದಂಡದ ಸಂಹಿತೆ ಅಡಿಯಲ್ಲಿ ಎಲ್ಲ ಕ್ರಮಗಳನ್ನು ಮತ್ತು ಎಲ್ಲ ಶಿಕ್ಷೆಗಳನ್ನು ಕೊಡಿ. ಸಾರ್ವಜನಿಕವಾಗಿ ಇವರು ಕೃತ್ಯವಾಗಿದೆ, ಸಾರ್ವಜನಿಕವಾಗಿ ಆ ಒಂದು ಹಂತಕಾರನನ್ನು ತಾವು ಶಿಕ್ಷೆ ಕೊಡಬೇಕು ಎಂದು ನಾವು ಆಗ್ರಹಿಸುತ್ತೇವೆ ಮತ್ತು ಒತ್ತಾಯ ಮಾಡುತ್ತೇವೆ ಸರ್. ತಮಾಮ್ ಹುಬ್ಳಿ ಕೆ ಮಸ್ಜಿದೋ ಕೆ ಇಮಾಮ್ ಔರ್ ಮಶಾಯಖ್ ಇಕ್ರಾಮ್ ಕೆ ಸಾಥ್ ಹಮ್ ಹಿರೇಮಠ ಸಾಹಬ್ ಕೆ ವೋ ಉನ್ಕಿ ಸಾಹಬ್ಜಾದಿ ಕಾ ಜೋ ಕತ್ಲ್ ಹುವಾ ಹೈ ಉಸ್ಕೆ ಸಿಲ್ಸಿಲೆ ಮೇ ಉನ್ಕಾ ಸಮಜಿಯೆ ಉನ್ಕೆ ದಿಲ್ ಕೋ ದಿಲಾಸಾ ದೇನೆ ಕೆ ಲಿಯೆ ಔರ್ ಉನ್ಕೆ ಸಾಥ್ ಹಮ್ ತಮಾಮ್ ಹುಬ್ಳಿ ಕೆ ಮುಸಲ್ಮಾನ್ ಅಂಜುಮನ್ ಇಸ್ಲಾಮ್ ಔರ್ ತಮಾಮ್ ಉಲ್ಮಾ ಇಕ್ರಾಮ್ ತಮಾಮ್ ಮಶಾಯಖ್ ಇಕ್ರಾಮ್ ಹೈ ಕರ್ಕೆ ಉನ್ಕೆ ಪಾಸ್ ಆಯೇ ಹೈ ಔರ್ ಹಿರೇಮಠ ಸಾಹಬ್ ಸೇ ಹಮ್ ಕಹತೆ ಹೈ ಕಿ ಹಮ್ ತಮಾಮ್ ಹುಬ್ಳಿ ಕೆ ಮುಸಲ್ಮಾನ್ ತಮಾಮ್ ಮಸ್ಜಿದೋ ಕೆ ಇಮಾಮ್ ಔರ್ ಮಶಾಯಖ್ ಇಕ್ರಾಮ್ ಆಪ್ಕೆ ಸಾಥ್ ಹೈ ಆಪ್ಕೆ ದುಃಖ ಮೇ ಶಾಮಿಲ್ ಹೈ ಔರ್ ಹಮ್ ಹುಕೂಮತ್ ಸೇ ಗುಜಾರಿಶ್ ಕರ್ತೆ ಹೈ ಕಿ ಉಸ್ ಶಖ್ಸ್ ಕೋ ಸಖ್ತ್ ಸೇ ಸಖ್ತ್ ಸಜಾ ದೇಕರ್ ಸಮಜ್ ಗಯೆ ಹಮೇ ಮುತ್ಮೈನ್ ಕರೆ ಭೈ ಯೇ ದೋ ಅಲ್ಫಾಜ್ ಕೆ ಸಾಥ್ ಮೈಂ ಅಪ್ನೇ ಆಗೇ ಕಹತಾ ಹೂಂ. ಅಂಜುಮನ್ ಇಸ್ಲಾಂ ಹುಬ್ಳಿಯ ಅಧ್ಯಕ್ಷರಾದಂತ ಎಂ ಇಂಡಗಿರಿ ಸಾಹೇಬ್ ನೇತೃತ್ವದೊಳಗ ಇವತ್ತು ನಮ್ಮೆಲ್ಲ ಉಮಾಯ ಕ್ರಾಮ ಮುತ್ತಲ್ಯಾನ ಹಜರಾತ್ ಹಾಗೂ ನಮ್ಮ ಅಂಜುಮನ್ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಹಾಗೂ ಹುಬ್ಳಿಯ ಎಲ್ಲ ಮುಸಲ್ಮಾನ್ ಮುಖಂಡರು ಇವತ್ತು ನನ್ನ ಸ್ನೇಹಿತರಾದಂತ ನಿರಂಜನ್ ಹಿರೇಮಠ ಅವ್ರ ಮನೆಗೆ ಬಂದು ಅವ್ರ ಮಗಳದ ಮನೆ ನಿಯಾ ನನ್ನ ಮಗಳ ನಿಯಾ ಹಿರೇಮಠಗ ಏನು ಹತ್ಯೆ ಮಾಡಿದ್ದಾನೆ ಅವಂಗ ಬೇಗನೆ ಶಿಕ್ಷೆ ಆಗಬೇಕು. ಒಂದು ಮೂರನೇ ತಿಂಗಳಾಗಿ ಮೂರು ತಿಂಗಳಾಗಿ ನಾಲ್ಕು ತಿಂಗಳೊಳಗಾಗಿ ಈ ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಎಲ್ಲರೂ ಹೋಗಿ ಇವತ್ತು ನಾಳೆ CM ಬಂದರೂ ಸುದ್ದ ಅವ್ರಿಗೂ ಭೇಟಿ ಹಾಕ್ತೀವಿ, ಮುಂದೆ ಸುದ್ದ ಹೋಗ್ತೀವಿ. ಇವತ್ತು ನಿರಂಜನ್ ಹಿರೇಮಠ ಇಲ್ಲಿ ಮನೆಯಾಗ ದಿವಸ ಆಗ್ತೈತಿ ಹೋಗ್ತೈತಿ ಮತ್ತು ಕಣ್ಣವ್ರ ಸುದ್ದ ಕೆಲಸ ಮಾಡೋಂಗಿಲ್ಲ. ನಿರಂತರವಾಗಿ ನಿರಂಜನ್ ಹಿರೇಮಠ ಜೊತೆ ಹೋರಾಟ ಮಾಡ್ತೀವಿ. ನಿನ್ನೆ ಸುದ್ದ ಮೊನ್ನೆ ಸುದ್ದ ಹೇಳೀವಿ ಈ ಒಂದು ಹೋರಾಟಕ್ಕೆ ಹುಬ್ಳಿ ಲಂಡನ್ ಪ್ರಾರಂಭ ಬೇಕು. ಇಂಥ ಹುಬ್ಳಿ ಒಳಗೆ ಒಂದು ಘಟನೆ ಆಗಿತ್ತು, ಈ ಘಟನೆ ಒಳಗೆ ಇಂಥ ಶಿಕ್ಷೆ ಆಗಿದೆ, ಮುಂದೆ ನಾವು ಇಂಥ ಘಟನೆ ಮಾಡಬಾರ್ದು ಅಂತೇಳಿ ಯಾರು ಎಲ್ಲರೂ ಅದ ಮುಂದೆ ಒಂದು ಇತಿಹಾಸ ಆಗ್ಬೇಕು ಅಂತೇಳಿ ನಾವು ಬಯಸ್ತೀವಿ. ಇವತ್ತು ಇದಕ್ಕೆಲ್ಲರೂ ನಾವು ಒಕ್ಕಟ್ಟಾಗಿ ನಿರಂಜನ್ ಹಿರೇಮಠ ನಮ್ಮ ಸೋದರು ಯಾವ 30-35 ವರ್ಷದಿಂದ ನಮ್ಮ ಜೊತೆ ಇದ್ದಾನೆ, ನನ್ನ ಜೊತೆ ಇದ್ದ ಕಾಂಗ್ರೆಸ್ನಲ್ಲಿ ವೈಸ್ ಪ್ರೆಸಿಡೆಂಟ್ ಮಾಡಿದ್ದೀನಿ ಅವಂಗೆ ನಾನು ಅಧ್ಯಕ್ಷ ಇದ್ದಾಗ. ಇವತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದಾನೆ, ಅವ್ರು ಯಾವತ್ತೂ ನಮ್ಮ ಜೊತೆ ಇದ್ದಾನೆ, ನಾವು ಅವ್ರ ಜೊತೆ ನಾವು ಅದೀವಿ. ಇದಕ್ಕೆ ಬಂದು ಅವರು ಒಬ್ಬನ ಫಯಾಜ್ ತಪ್ಪು ಮಾಡಿದಂತ ಇದು ಸಮಾಜಕ್ಕೆ ಏನು ತಪ್ಪು ತಿಳ್ಕೋಬಾರ್ದು. ಯಾಕಂದ್ರೆ ಸಮಾಜ ಅವ್ಗೆ ಯಾವತ್ತೂ ಸಪೋರ್ಟ್ ಇಲ್ಲ, ನೀವು ಯಾವಾಗ ಕರಿತೀರಿ ಸಮಾಜ ನಿಮ್ಮ ಹಿಂದಿದ್ದೀವಿ ಅವಂಗ ನಾವು ಇವತ್ತು ನಮ್ಮ ಕೈಯಾಗೆ ಕೊಟ್ರು ನಾವು ಅವಂಗೆ ಬಿಡೋಂಗಲ್ಲ. ಇವತ್ತು ಭಾಳಷ್ಟು ಜನ ಇದ್ದಾರೆ ಫತ್ವಾ ಕೊಡ್ರಿ ಅಂತೇಳಿ, ಫತ್ವಾ ಕೊಟ್ರೆ ನಮ್ಮ ಈ ದೇಶನೊಳಗೆ ಸೈರಿಯ ಕಾನೂನು ನಡೆಯೋಂಗಲ್ಲ. ನಮ್ಮ ದೇಶದೊಳಗೆ ನಡೆದು IPC ಕಾನೂನು ನಡೀತಿದೆ,
ಬೇರೆ ಕಾನೂನು ಹಿಡಿದ್ರೆ ನಮ್ಮ ಕಾನೂನಿನಲ್ಲಿ ನಮ್ಮ ಕುರಾನ್ನಲ್ಲಿ ಏನಿದೆ, ಕೊಲೆಗ ಕೊಲೆ, ಕಳುವು ಮಾಡಿದ್ರೆ ಕೈ ಕತ್ತರಿಸಿ ಕೊಲೆ ಮಾಡಿದ್ರೆ ಕೊಲೆ ಮಾಡಿ ಅಂತಾರೆ. ಆದರೆ ಈ ಸರ್ಕಾರ ಈ ಪೊಲೀಸರೇ ನಮ್ಮ ಕಾನೂನು ನಮ್ಮ ಕೈಯಾಗೆ ಕೊಡೋಂಗಿಲ್ಲ, ಕೊಟ್ರೆ ನಮ್ಮ ಹುಬ್ಳಿ ಹುಡುಗರು ಹೇಳ್ತಾ ಇದ್ದಾರೆ ಅವ್ನು ನಮ್ಮ ಕೈಯಾಗೆ ಕೊಡ್ರಿ, ನಾವು ಅವಂಗೆ ಪೀಸ್ ಪೀಸ್ ಮಾಡ್ತೀವಿ ಅಂತೇಳಿ ಇಷ್ಟು ರಚ್ಚಿ ಕೊಡ್ತಾರೆ. ಜಾತಿ ಗೀತಿ ನೋಡಾಕತ್ತಿಲ್ಲ, ಭಾಳಷ್ಟು ಅಕ್ಕ ತಂಗಿ ತಯಾರು ಮಾತಾಡ್ತಾರೆ ನಮ್ಮ ಸಮಾಜದಲ್ಲಿ. ಏನಾದರೂ ಇಂಥ ಒಂದು ಮಾಡಬಾರ್ದಿತ್ತು, ಅವ್ನು ಮನುಷ್ಯ ಅದಾನ ರಾಕ್ಷಸ ಅದಾನ ಅಂತೇಳಿ ಅದಕ್ಕೆ ನಿರಂಜನ ಏರೇ ಮಾಡ್ತು. ದಯವಿಟ್ಟು ಬೇಜಾರಾಗಬಾರ್ದು, ಎಲ್ಲಿ ಕಿವಿ ಕೊಡಬಾರ್ದು. ಈ ಸಮಾಜ ಯಾವತ್ತು ನಿಮ್ಮ ಜೊತೆ ಇದೆಯೇ, ನೀವು ನಮ್ಮ ಸಮಾಜ ಜೊತೆ ಅದೀನಿ ಅಂತೇಳಿ ನಿಮ್ಗೆ ಯಾವಾಗ ಬೆನ್ನಾಗ ನಿಂದಿರ್ತೀವಿ ಅಂತೇಳಿ ಎಲ್ಲ ಮೌಲಾನಾಗಳು ನಮ್ಮ ಸಾಹೇಬ್ ಅಂತ ತಾಜುದ್ದೀನ್ ಕಾದ್ರಿಯವರು ಎಲ್ಲರೂ ನಮ್ಮ ತಾಜುದ್ದೀನ್ ನಮ್ಮ ಇವರು ದೇವರುದ್ದೀನ್ ಮೌಲಾನಾತು ನಮ್ಮ ಎಕ್ಸ್ ಮೈನಾರಿಟಿ ಕಮಿಷನ್ ಚೇರ್ಮನ್ ಡಾಕ್ಟರ್ ಅಬ್ದುಲ್ ಕರೀಂ ಇದ್ದಾರೆ, ಹಿಂಡದಗಿರಿ ಸಾಹೇಬ್ರು ಇದ್ದಾರೆ, ನಮ್ಮ ವೈಸ್ ಪ್ರೆಸಿಡೆಂಟ್ ಅಂತ ಅತ್ತಾರು ಇದ್ದಾರೆ, ನಮ್ಮ ದಾದಾ ಖೈರಾತ್ ಇದ್ದಾರೆ, ನಮ್ಮ ಅಮ್ಮ ಬಶೀರ್ ಅಳೂರು ಇದ್ದಾರೆ, ಎಲ್ಲ ನಮ್ಮ ಶಿಕ್ಷಣ ಮಂಡಳಿ ಸದಸ್ಯರು ಹಾಸ್ಪಿಟಲ್ ಮಂಡಳಿ ಸದಸ್ಯರು ಎಲ್ಲ ಮುತ್ತಳ್ಳಿಗಳು ಎಲ್ಲರೂ ನಿಮ್ಮ ಜೊತೆ ಇದ್ದಾರೆ. ನೀವು ಅದಕ್ಕೆ ಕ್ಯೂ ಕೊಡಬಾರ್ದು, ಇದಕ್ಕೆ ಜಾತಿ ತಂದಿಡೋರಿಗೆ ನೀವು ಹೇಳಬೇಕು ಎಲ್ಲ ಮುಸ್ಲಿಂ ಸಮಾಜ ನಿಮ್ಮ ಜೊತೆ ಇದ್ದೀವಿ ನಾವು, ಇವತ್ತು ಇಲ್ಲ ನಾಳೆ, ಇವತ್ತು ಬಂದೆ ನಿಮ್ಮ ಕಣ್ಣೀರು ಸೋರಿಸೋಗೋದಿಲ್ಲ, ನೀವು ಯಾವಾಗ ಕರಿತೀವಿ ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ನಾನು ಆಶ್ವಾಸ. ಹುಬ್ಬಳ್ಳಿ ಇತಿಹಾಸದಲ್ಲಿ ಆದಂಥ ದೊಡ್ಡ ದುರಂತ ಇದು. ಈ ಥರದ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳೋದು, ಜಾತಿ ಧರ್ಮ ಎಲ್ಲ ಬಿಟ್ಟು ಒಂದೇ ಒಂದು ಗೂಡಿ ಇದರ ವಿರುದ್ಧ ಹೋರಾಟ ಮಾಡಬೇಕು ಮತ್ತು ಅದನ್ನು ಖಂಡಿಸುವಂಥ ಒಂದು ಸಮಯ ಇವತ್ತು ಒದಗಿ ಬರ್ತದೆ. ಒಂದು ಮಾತನ್ನ ಹೇಳ ಬಯಸ್ತೀನಿ, ದೇಶದ ಕಾಯ್ದೆ ಪ್ರಕಾರ ಆ ಹಂತಕನ ಪರವಾಗಿ ಯಾರೊಬ್ಬರೇ ವಕೀಲರು ಅವನ ಪರವಾಗಿ ಯಾವುದೇ ಕೇಸ್ ದಾಖಲು ಮಾಡಬಾರ್ದು, ಅವನ ಪರವಾಗಿ ವಕಾಲತ್ ಹಾಕಬಾರ್ದು, ಯಾರೇ ವಕೀಲರಾಗಲಿ ಅವನ ಪರವಾಗಿ ಕೋರ್ಟ್ನಲ್ಲಿ ಅಪಿಯರ್ ಆಗದಂಗೆ ನೋಡ್ಕೊಳ್ಳುವಂಥ ಕರ್ತವ್ಯ ನಮ್ಮದು ಅಂತ ನಾನು ಭಾವಿಸ್ತೇನೆ. ಇವತ್ತಿನ ದಿನ ನಮ್ಮ ಅಂಜುಮನ್ ಸಂಸ್ಥೆಯ ಪ್ರೆಸಿಡೆಂಟರಾದಂಥ ಸನ್ಮಾನ್ಯ ಹಿಂಡದಗಿರಿ ಸಾಹೇಬರು, ಧಾರ್ಮಿಕ ಧೋರಣರಂಥ ತಾಜುದ್ದೀನ್ ಪಿರಾಮಠ ಮೌಲಾನಾ ಜಹೀರುದ್ದೀನ್, ಇದಲ್ಲದೆ ನೂರಾರುಗಳ ಮೌಲಾನಾಗಳು ಇವತ್ತು ಬಂದಿದ್ದಾರೆ. ಎಲ್ಲ ಮಸೀದಿಯ ಮೌಲಾನಾಗಳು ಮತ್ತು ಮುತ್ತುವಲ್ಲಿ ಜನ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಸಮಾಜ ಹುಬ್ಬಳ್ಳಿ ಇಲ್ಲಿ ಮುಸ್ಲಿಂ ಸಮಾಜ ಇವತ್ತಿನ ದಿನ ಈ ಬಗ್ಗೆ ಖಂಡಿಸ್ತಾ ಇದೆ. ಯಾವನೊಬ್ಬನೂ ಕೂಡ ಆ ಹಂತಕನ ಪರವಾಗಿ ಮಾತಾಡುವಂಥವನು ಇವತ್ತಿಲ್ಲ ಇಲ್ಲಿ. ವಿಶೇಷವಾಗಿ ಮುಸ್ಲಿಂ ಸಮಾಜದ ಪರವಾಗಿ ನಾನು ಹೇಳಬಯಸ್ತಾ ಇದ್ದೇನೆ, ಯಾರೊಬ್ಬ ವಕೀಲರು ಕೂಡ ಅವನ ಪರವಾಗಿ ವಕಾಲತ್ ಹಾಕಬಾರ್ದು, ಹೋರಾಡಬಾರ್ದು. ಇದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಹೀಗಾಗಿ ಕೋರ್ಟ್ ಏನಿದೆ ಅತಿ ಶೀಘ್ರವಾಗಿ ಇದರ ಬಗ್ಗೆ ಒಂದು ನಿರ್ಣಯ ತಗೊಂಡು ಕಠಿಣವಾದಂಥ ಶಿಕ್ಷೆ ಅವನಿಗೆ ಕೊಡಬೇಕು. ಈ ಶಿಕ್ಷೆ ಏನಿದೆ ಇದು ಒಂದು ಪಾಠ ಆಗಬೇಕು. ಈ ರೀತಿಯ ದುರಂತಗಳು ಇಡೀ ದೇಶದಲ್ಲಿ ಎಲ್ಲಿಯೂ ಕೂಡ ಸಂಭವಿಸಿದಂಗೆ ಮತ್ತೊಂದು ನೋಡಿಕೊಳ್ಳುವಂಥದ್ದು ಈ ಹುಬ್ಬಳ್ಳಿಯ ಮುಸ್ಲಿಂ ಬಾಂಧವರ ಕರ್ತವ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ಕರ್ತವ್ಯದ ಅರಿವಿಟ್ಕೊಂಡು ನಾವೆಲ್ಲ ಇವತ್ತು ಸನ್ಮಾನ್ಯ ಹಿಂಡದಗಿರಿ ಸಾಹೇಬ್ ಧುರೀಣತ್ವದಲ್ಲಿ ಅನ್ಯಮಾನ ಸಂಸ್ಥೆಯ ಪರವಾಗಿ ನಮ್ಮಲ್ಲಿ ಬಂದಿದ್ದೀವಿ. ಸನ್ಮಾನ್ಯ ಹಿರೇಮಠ ಸಾಹೇಬರಿಗೆ ಸಾಂತ್ವನ ಹೇಳೋದ್ರ ಸಲುವಾಗಿ ಬಂದೀವಿ. ಈ ಸಾಂತ್ವನದಿಂದ ಆದಂತಹ ದುರಂತ ಅಥವಾ ಹಾನಿ ಏನಿದೆ ಅದನ್ನು ಪೂರ್ತಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಆಗಿ ಹೋದಂಥ ಒಂದು ದೊಡ್ಡ ದುರಂತ, ಅದು ಒಂದು ಯಾವುದೇ ತರದಿಂದ ಭರಿಸಲಾಗದಂಥ ಹಾನಿ ಅವರಿಗೆ ಆಗಿದೆ, ದುಃಖ ಆಗಿದೆ. ಜೀವನ ಪರ್ಯಂತ ಅದನ್ನು ತೊಗೊಂಡು ಹೋಗಬೇಕು ಅವರು. ಅವರಿಗೆ ದೇವರು ಒಳ್ಳೆ ರೀತಿಯಿಂದ ಇದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿ. ಆ ತಾಯಿಗೆ ಕೂಡ ಅವ್ರ ತಾಯಿಗೆ ಕೂಡ ಈ ಶಕ್ತಿ ಕೊಡಲಿ. ಅವ್ರ ಹೃದಯದ ಒಂದು ಇದು ಗುರಿ ಏನಿದೆ ಇವತ್ತು ಅದು ಬಾಡಿ ಹೋಗಿಬಿಟ್ಟಿದೆ. ಅದಕ್ಕೆ ಏನು ಮಾಡಲಿಕ್ಕೆ ಅದನ್ನು ಪೂರ್ತಿಗಳು ಭರಿಸಿಕೊಡ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಇಂಥ ಸಮಯದಲ್ಲಿ ನಾವೆಲ್ಲ ಇಡೀ ಸಮಾಜ ವಿಶೇಷವಾಗಿ ಮುಸ್ಲಿಂ ಸಮಾಜ ಅವ್ರ ಹೃದಯದ ಒಂದು ಇದು ಗುರಿ ಏನಿದೆ ಇವತ್ತು ಅದು ಬಾಡಿ ಹೋಗಿಬಿಟ್ಟಿದೆ. ಅದಕ್ಕೆ ಏನು ಮಾಡಲಿಕ್ಕೆ ಅದನ್ನು ಪೂರ್ತಿಗಳು ಭರಿಸಿಕೊಡ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಇಂಥ ಸಮಯದಲ್ಲಿ ನಾವೆಲ್ಲ ಇಡೀ ಸಮಾಜ ವಿಶೇಷವಾಗಿ ಮುಸ್ಲಿಂ ಸಮಾಜ ತಮ್ಮ ಜೊತೆಗಿದೆ. ಇದಕ್ಕೆ ಬೇರೆ ಯಾವುದೇ ಥರದ ರಾಜಕೀಯ ಅಥವಾ ಯಾವುದೇ ಬಣ್ಣ ಕೊಡದೆ ಶುದ್ಧವಾಗಿ ಮಾನವೀಯತೆಯ ತಳಹದಿಯ ಮೇಲೆ ಇದರ ವಿರುದ್ಧವಾಗಿ ನಾವೆಲ್ಲ ಹೋರಾಡಲಿಕ್ಕೆ ತಮ್ಮ ಜೊತೆ ತಯಾರಿದ್ದೇವೆ. ಯಾವಾಗಲೂ ಯಾವುದೇ ರೀತಿಯಿಂದ ತಾವು ನೆನೆಸಿದಾಗ ಇಡೀ ಸಮಾಜ ತಮ್ಮ ಬೆನ್ನಿಂದ ನಿಲ್ತದೆ ಅನ್ನುವಂಥ ಒಂದು ಆಶ್ವಾಸವನ್ನು ತಮ್ಮ ಕೊಟ್ಟು ಮಾನ್ಯ ಹಿಂಡದಗಿರಿ ಸಾಹೇಬರ ಪರವಾಗಿ ಈ ಆಶ್ವಾಸವನ್ನು ನಾನು ಕೊಡ್ತಾ ಇದ್ದೀನಿ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅದಲ್ಲದೆ ಇಡೀ ಮುತುವಲ್ಲಿಗಳು ಮೌಲಾನಗಳು ಎಲ್ಲರೂ ತಮ್ಮ ಸಮಾಜದ ಹಿಂಗಾಗಿ
ನನ್ನ ಆತ್ಮೀಯ ಸ್ನೇಹಿತರು ನಿರಂಜನ್ ಹಿರೇಮಠ ಅವರು ಮತ್ತು ಮಹಾನಗರ ಸಭೆಯ ಸದಸ್ಯರು, ಈಗಿಂದೆಲ್ಲ ಸುಮಾರು ವರ್ಷದಿಂದ ಅವರು ನಾವು ಎಲ್ಲರೂ ಕೂಡಿ ಇದ್ದ ಅವರು ವ್ಯಾಪಾರದಲ್ಲಿ. ಮೊನ್ನೆ ಇದು ಆದದ್ದ ಘಟನೆ ಅವ್ರ ಮಗಳಿಗೆ. ಈ ಸಂದರ್ಭದಲ್ಲಿ ನಾನು ಹೇಳಬೇಕಂದ್ರೆ ಅವ್ರ ಮಗಳಲ್ಲ, ನಮ್ಮ ಎಲ್ಲರದ ಮಗಳ ಅನ್ಕಾಸ ಭಾವಿಸುತ್ತೇನೆ ನಾನು. ಅವರು ನಮ್ಮ ಮಗಳ ಅನ್ಕಾಸ ಭಾವಿಸ್ತೀವಿ ನಾವು. ಇದು ದುರ್ದಯದ ಸಂಗತಿ. ಇವತ್ತು ನಮ್ಮ ಮಹಾನಗರದಲ್ಲಿ ಈ ಘಟನೆ ನಡೆದದ. ಈಗಾಗಲೇ ನಾವು ಬಂದದ್ದು ಪರಂ ಪೂಜ್ಯ ನಮ್ಮ ಗುರುಗಳಾದಂಥ ಸೈಯದ್ ತಾಜುದ್ದೀನ್ ಪಿರಾ ಅವ್ರ ನೇತೃತ್ವದಲ್ಲಿ, ನಮ್ಮ ಶಹರದ ಖಾಜಿ ಅವರಾದಂಥ ಮೌಲಾನಾ ಜಹರುದ್ದೀನ್ ಸಾಹೇಬರು, ಮಾಜಿ ಅಧ್ಯಕ್ಷರು, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು, ಇಲ್ಲಿ ಬಂದಂಥ ಎಲ್ಲ ನಮ್ಮ ಮೌಲಾನಾ ಸಾಹೇಬರು, ಮುತ್ತಲ್ಲಿ ಸಾಹೇಬರು, ಮಹಾನಗರ ಸಭೆಯ ಯಾವತ್ತು ಸದಸ್ಯರು ಮತ್ತು ನಮ್ಮ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಮೊನ್ನೆ ನಾವು ಬಂದಿದ್ದೀವಿ. ಆದರೆ ನಾವು ವಿಚಾರ ಮಾಡಿದ್ದೀವಿ, ಪೇಪರ್ ನೋಡಿದ್ದೀವಿ, ಇದು ಸ್ವಲ್ಪ ಬೇರೆ ಬೇರೆ ರೀತಿಯಿಂದ ನಡೀತಾ ಇದೆ, ಅದು ಆಗಬಾರ್ದು ಅನ್ಕಾಸ ನಾನು ವಿನಂತಿ ಮಾಡ್ಕೊಳ್ತೇನೆ. ಮತ್ತು ಈಗಾಗಲೇ ಡಾಕ್ಟರ್ ಕರೀಂ ಸಾಹೇಬರು, ಮೌಲಾನಾ ಜಹೀರುದ್ದೀನ್ ಸಾಹೇಬರು, ನಮ್ಮ ಸೈಯದ್ ತಾಜುದ್ದೀನ್ ಪೀರಾಗಳು ಹೇಳದಂತೆ ಎಲ್ಲರೂ ಮತ್ತು ಯಾವ ಧರ್ಮನೂ ಇಸ್ಲಾಂ ಧರ್ಮದಲ್ಲಿ ಕೊಲೆ ಮಾಡುವುದು ಕುರಾನ್ದಲ್ಲಿ ಬಂದದ. ಇಡೀ ಜನಾಂಗದ ಕೊಲೆ, ಒಬ್ಬವ್ರಿಗೆ ಮಾಡಿದರೆ ಇಡೀ ಜನಾಂಗದ ಕೊಲೆ ಅನ್ಕಾಸ ಹೇಳಿದ್ದಾರೆ. ಇದು ಮಾಡಿದ್ದು ಅವಂಗೆ ಎಷ್ಟು ಬೈದ್ರೆ ಬಹಳ ಕಮ್ಮಿ ಅದ, ಮಾಡಲಾರ್ದ ಕೆಲಸ ಮಾಡ್ಯಾನವ. ನಾವು ಖಂಡಿಸ್ತೀವಿ, ವಿರೋಧ ವ್ಯಕ್ತಪಡಿಸ್ತೀವಿ. ಮತ್ತು ಮೊನ್ನೆ ನಾವು ಇಮಿಡಿಯೇಟ್ಲಿ ಶುಕ್ರವಾರ ದಿವಸ 12 ಗಂಟೆಗೆ ನಾವು ಡಿ ಸಿಗೆ ಭೇಟಿ ಆಗ್ಬೇಕಂದ್ರೆ ನಾವು ಅಲ್ತಾಫ್ ಅವರು, ಆದ್ರೆ ಅವರು ಸ್ಕೂಟ್ನಿದೊಳಗೆ ನಿನ್ನೆ ನನಗೆ ಆಗುದಿಲ್ಲ, ನೀವು ಪೊಲೀಸ್ ಕಮಿಷನರ್ಗೆ ಹೋಗಿ ಭೇಟಿಯಾಗಿ ನಿಮ್ಮ ಮನವಿ ಕೊಡ್ರಿ ಅಂತ ಹೇಳಿದ್ದಕ್ಕೆ ನಾವು ಮನವಿ ಕೊಟ್ಟಿವಿ. ನಮ್ಮ ಮನವಿಯಲ್ಲಿ ನಮ್ಮ ಬೇಡಿಕೆ ಅದ, ಎಲ್ಲರೂ ಹೇಳದಂತೆ ನಾವು ಹೇಳಿವಿ, ಈ ಕೇಸ್ ಒಂದು ಸ್ಪೆಷಲ್ ಕೇಸ್ ಅನ್ಕಾಸ ಮಾದರಿ ಆದಂತ, ಇಟ್ ವಿಲ್ ಬಿ ಎಕ್ಸಾಂಪಲ್ ಟು ದಿ ಎಂಟೈರ್ ಸ್ಟೇಟ್, ಇಡೀ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು. ನಾವು ಏನ್ ಬೇಡಿಕೆ ಬೇಡಿವಿ ಅಂದ್ರೆ ಸ್ಪೆಷಲ್ ಕೋರ್ಟ್ ಮಾಡಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಹುಬ್ಬಳ್ಳಿಯಲ್ಲಿ, ಯಾಕಂದ್ರೆ ಹೈಕೋರ್ಟ್ ಇದೆ ನಮ್ದು, ಅನೇಕ ಜಡ್ಜ್ಗಳು ಇದ್ದಾರೆ, ಅವ್ರಿಗೆ ಒಂದು ಸ್ಪೆಷಲ್ ಜಡ್ಜ್ ಮಾಡಿ ಈ ಕೇಸ್ ನಡೆಸಬೇಕು. 90 ಡೇಸ್ ಒಳಗಾಗಿ ಅವನಿಗೆ ಶಿಕ್ಷೆ ಕೊಡಬೇಕು, ಇಂಥ ಶಿಕ್ಷೆ ಕೊಡಬೇಕು, ಜನರು ನೋಡಬೇಕು. ಮತ್ತೆ ಯಾವಾಗಲೂ ಮುಂದಿನ ಭವಿಷ್ಯದಲ್ಲಿ ಇಂಥ ಯಾವ ಸಮಾಜ ಆಗಲಿ, ಯಾರು ಆಗಲಿ, ಯಾವ ಹುಡುಗ ಆಗಲಿ, ಏನು ಮಾಡಬಾರ್ದು. ತಮ್ಮೆಲ್ಲರಿಗೆ ಗುರ್ತಿದೆ, ನಮ್ಮ ಅಂಜುಮನ್ ಸಂಸ್ಥೆಯ 24 ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅದ, ಶೈಕ್ಷಣಿಕ ಸಂಸ್ಥೆ ಅದ, ಅದರಂತೆ ಧಾರವಾಡದಲ್ಲಿನೂ ಅದ. ನಾವು ಜಂಟಿಯಾಗಿ ಪೊಲೀಸ್ ಕಮಿಷನರ್ ಭೇಟಿಯಾಗಿ ಅವರು ಈ ನಾಳೆ ಬಂದ್ ಮಾಡಾಕತ್ತಾರೆ, ಮತ್ತು ಮನವಿ ಕೊಡಾಕತ್ತಾರೆ, ನಾವು ಅವ್ರ ಜೊತೆಗೆ ಹೋಗ್ತೀವಿ. ಇದು ಯಾವಾಗ ತಂದು ಕಂಪ್ಲೀಟ್ ಆಗುವುದಿಲ್ಲ, ಯಾವಾಗ ಯಾವಾಗ ನಮಗೆ ಈ ಮಾತು ಸಿಗ್ತದ, ಇಲ್ಲಿ ಹುಬ್ಬಳ್ಳಿಗೆ ಬರಲಿ ಅಥವಾ ಬೆಂಗಳೂರು ಹೋಗಿದ್ರೆ ಸರ್ಕಾರಕ್ಕೆ ಮುಖ್ಯಮಂತ್ರಿಯವರಾಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಮತ್ತು ಕಾನೂನು ಸಚಿವರಾಗಲಿ, ಅವರು ಭೇಟಿಯಾಗಿ ನಾವು ಒತ್ತಾಯ ಮಾಡ್ತೀವಿ. ಇದು ನೀವು ಒಂದು ಸ್ಪೆಷಲ್ ಕೇಸ್ ಅನ್ಕಾಸ ತಿಳ್ಕೊಂಡು ಸ್ಪೆಷಲ್ ಕೋರ್ಟ್ ಮಾಡಲೇಬೇಕು ಅನ್ಕಾಸ ಒತ್ತಾಯ ಮಾಡ್ತೀವಿ. ಮತ್ತು ಅವನಿಗೆ ಶಿಕ್ಷೆ ಆಗಬೇಕು, ಅಂತ ಇಂಥ ಶಿಕ್ಷೆ ಅಲ್ಲ, ನೋಡಬೇಕು ಇಂಥ ಅವ್ರು ಮಾಡಿದ್ರೆ ಇದು ಆಗ್ತಿ, ಇದರ ಜಾತಿ ಧರ್ಮ ಏನೂ ಇಲ್ಲ, ಇದು ಮನುಷ್ಯತ್ವದ ಕರ್ತವ್ಯ, ಇದು ಮಾಡಬೇಕನ್ಕಾಸ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮತ್ತು ಸಂಬಂಧಪಟ್ಟ ಯಾರು ಕೇಸ್ ಡೀಲ್ ಮಾಡಾಕತ್ತಾರೆ ಅಧಿಕಾರಿಗಳು, ಯಾಕಂದ್ರೆ ಪೊಲೀಸ್ 302 ಬರ್ತದೆ, ಬೇರೆ ಬೇರೆ ಕಲಂ ಬರ್ತದೆ, ನಮ್ಮ ದೇಶದ ಕಾನೂನು ಪ್ರಕಾರ ಅವನಿಗೆ ಶಿಕ್ಷೆ ಆಗಲೇಬೇಕನ್ಕಾಸ ಒತ್ತಾಯ ಮಾಡ್ತೀವಿ. ಇದು ಒಂದು ನಮ್ಮ ಇವತ್ತಿನ ದಿವಸ ಎಲ್ಲ ಸಮಾಜದವರು ಬಂದು ನನ್ನ ಆತ್ಮೀಯ ಸ್ನೇಹಿತರಾದಂಥ ನಿರಂಜನ್ ಹಿರೇಮಠ ಸಾಹೇಬರಿಗೆ ಭೇಟಿಯಾಗತ್ತಾರೆ. ಮೊನ್ನೆನೂ ನಾವು ಭೇಟಿಯಾಗಿದ್ದೀವಿ, ಆದರೆ ಇವತ್ತಿನ ದಿವಸ ನಮ್ಮ ಸಮಾಜದ ಹಿರಿಯರು, ಮುತುವಳ್ಳಿಗಳು,
ಮತ್ತು ಮೌಲಾನಾ ಸಾಹೇಬರು ಗುರುಗಳು ಅವ್ರು ಬಂದು ಅವ್ರಿಗೆ ಸಂತಾಪ ಹೇಳಲಿಕ್ಕೆ ನಾವು ಬಂದೀವಿ. ಅವರು ಅವರು ನಾವು ಕೂಡಿ ನಡೆದವರು ಬೇರೆ ಬೇರೆ ರೀತಿಯಿಂದ, ರಾಜಕೀಯವಾಗಿ ವ್ಯಾಪಾರ ಆಗಲಿ ಏನಾರ ಬಂದ್ರೆ ನನಗೆ ಹೇಳೋರು, ನಾವು ಅವ್ರಿಗೆ ಹೇಳೋರು, ಹಿಂಗೆ ನಡೀತಿತ್ತು ನೋಡ್ರಿ. ಒಂದ ತಾಯಿ ತಂದಿಲ್ಲಿಂದ ಹುಟ್ಟಿದ್ದು ಅಣ್ಣ ತಮ್ಮರು ಇಲ್ಲ, ಅದು ಅನ್ಕ ಇದ್ದೇ ಇರ್ತದೆ ದೇವ್ರು ಕೊಟ್ಟದು ಅಲ್ಲಾದ ಯೇಸು. ಲೇಕಿನ್ ಬೇರೆ ಬೇರೆ ರೀತಿಯಿಂದ ನಾವೇನು ನಡ್ಕೊಳ್ತೀವಿ ಅದು ಅಣ್ಣ ತಮ್ಮರಿಗಿಂತ ಜಾಸ್ತಿ, ಅದು ಅದು ಸೇಮ್ ತಾಯಿ ತಂದಿಗೆ ಹುಟ್ಟದಂಗೆ ಆಗ್ತದ. ಇವತ್ತು ಆ ಮಗಳು ಏನಿಗೆ ಅವ್ರಿಗೆ ಇದು ತೊಂದರೆ ಆಗ್ಯದ, ಅವ್ರ ತಾಯಿಯವ್ರಿಗೆ ಅವ್ರ ತಂದೆಯವ್ರಿಗೆ ಮನಸ್ಸು ನೋವಾಗೈತಿ. ದೇವ್ರ ಕಡೆ ನಾವು ಪ್ರಾರ್ಥನೆ ಮಾಡ್ತೀವಿ, ಅಲ್ಲಾಹ ಪ್ರಾರ್ಥನೆ ಮಾಡ್ತೀವಿ, ಅವ್ರಿಗೆ ಸಹನ್ ಶಕ್ತಿ ಕೊಡ್ಲಿನ ಕಸ ಹಾರೈಸ್ತೀವಿ. ಮತ್ತು ಅವರು ಜೊತೆಗೆ ಕೊನೆಯವರಿಗೆ ಶಿಕ್ಷೆ ಆಗುವವರಿಗೆ ಸಮಾಜ ಮುಸ್ಲಿಂ ಸಮಾಜ ಅವ್ರ ಜೊತೆಗೆ ಇರ್ತೈತೆ ಅನ್ಕಸ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಸ್ನೇಹಿತರೆ, ಅವ್ರಿಗೆ ಕೈ ಮುಗಿದು ನಾವು ಕೇಳ್ತೀವಿ, ಧೈರ್ಯ ಬಿಡಬೇಡ್ರಿ, ಧೈರ್ಯದಿಂದ ಇರ್ರಿ, ಸಹನ್ ಶಕ್ತಿಯಿಂದ ತಾಯಿಯವ್ರಿಗೆ ಹೇಳ್ರಿ, ನಮ್ಮ ನಿಮ್ಮ ಜೊತೆಗೆ ಅದೀವಿ. ನಾವೇನು ಭಾಳ ದೂರ ಇಲ್ಲ, ಇಲ್ಲೇ ಪಕ್ಕದಲ್ಲಿ ಇರ್ತೀವಿ, ಅವ್ರು ಗುರ್ತದ ಇಲ್ಲೇ ಇರ್ತೀವಿ ನಾವು. ಕುಂಬಾರ ಉಣ್ಣಿ ಮಾಲ್ದಾರ ಉಣ್ಣಿ ರೋಡ್ ಮೇಲೆ ಅದೀವಿ. ಅವ್ರು ಕರೆದ್ರ ಕರೀಲಿಕ್ಕರ ಸಹಿತ ನಾವು ಬಂದು ಅವ್ರ ಜೊತೆಗೆ ಇರ್ತೀವಿ ಅನ್ಕಸ ಹೇಳಿ ಮೆಂಬರ್ಗೆ ಕುಟುಂಬದ ಎಲ್ಲ ಸದಸ್ಯರಿಗೆ ತಾಯಿಯಂದರಿಗೆ ವಂದಿಸಿ ನಾನು 4 ಮಾತು ಮುಗಿಸ್ತೇನೆ.